ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಸಾರಾ ಗೋವಿಂದ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ಸ್ಪಂದನ ಅವರ ಅಕಾಲಿಕ ನಿಧನಕ್ಕೆ ತಾವೇನು ಹೇಳ್ತೀರಿ? ಯಾವ ಪದಗಳೇ ಹೇಳೋದು, ಏನು ಹೇಳೋದು ಅಂತ ನಮಗೆ ಆಗ್ತಾ ಇಲ್ಲ. ಯಾಕೆಂದ್ರೆ ರಾಘವೇಂದ್ರ, ವಿಜಯ ರಾಘವೇಂದ್ರ ಹುಟ್ಟಿದ್ದು ನಮ್ಮೂರಲ್ಲಿ, ಸ್ಪಂದನ ಹುಟ್ಟಿರೋದು ಬೆಂಗಳೂರು. ನನಗಿಬ್ರು ಆತ್ಮೀಯರು. ಏನಡೆ, ಡಿ ಕೆ ಶಿವರಾಮ್ 40 ವರ್ಷ ಸ್ನೇಹ, ಅವನು ನಮ್ಮೂರಲ್ಲಿ, ಅವನ ಚಿಕ್ಕ ವಯಸ್ಸಿನ ತುಂಟಾಟ ಎಲ್ಲ ನೋಡಿದ್ದೀನಿ. ಈ ಹೆಣ್ಮಗಳು ಚಿಕ್ಕ ಮಗುವಿಂದ ನೋಡಿದ್ದೀನಿ. ಇವ್ರ ಬಗ್ಗೆ ನಾವ್ ಏನ್ ಹೇಳೋದು, ಭಗವಂತ ಇಂಥ ಒಂದು ಕಷ್ಟನ ರಾಘವೇಂದ್ರ ರಾಜ್ಕುಮಾರ್, ನಮ್ಮ ವಿಜಯ ರಾಘವೇಂದ್ರಂಗೆ ಕೊಡಬಾರ್ದಾಗಿತ್ತು. ಯಾಕೆಂತ ಹೇಳಿದ್ರೆ ಇವೆಲ್ಲ ನೆನಪುಗಳು ಮತ್ತೆ ಮತ್ತೆ ಮರುಕಳಿಸುತ್ತೆ. ನಾನು ಇದೇ ಒಂದು ಪರಿಸ್ಥಿತಿಯಲ್ಲಿ 29 ವರ್ಷದ ಹಿಂದೆ ನನ್ನ ಶ್ರೀಮತಿಯವ್ರನ್ನ ಕಳ್ಕೊಂಡಾಗ ನನ್ನ ಮಗ 1 ವರ್ಷ, ಆ ಕಷ್ಟ, ಆ ಅನುಭವ, ಅದು ಗೊತ್ತಿ ಅನುಭವಿಸಿದ್ದವ್ರಿಗೆ ಗೊತ್ತಿರುತ್ತೆ, ವಿಷಯ ಬೇರೆಯವರಿಗೆ ಅದು ಗೊತ್ತಾಗಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತು ರಾಘವೇಂದ್ರ ಇದ್ದಾನೆ. ನನಗೆ ನಿಜವಾಗಿ ಆ ಮಗು ಪರಿಸ್ಥಿತಿ, ಹೌದು ಸರ್, ಆ ಮಗುವಿಗೆ ಸ್ಕೂಲ್ ರಜೆ ಇತ್ತು ಅಂತ ಹೇಳಿ ಸೊ ಇವರು ಫಾರಿನ್ ಟ್ರಿಪ್ಗೆ ಅಂತ ಹೋಗಿದ್ರಂತೆ. ಅದನ್ನ ಹೇಳಿದ್ದು, ಆ ಮಗು ಏನಾಗ್ಬೇಕು, ಮಗುನ ಮುಂದಿನ ಬೆಳವಣಿಗೆ ಹೇಗೆ. ಯಾಕೆಂದ್ರೆ ತಾಯಿ ಜೊತೆ ಬೆಳೆದಂಗೆ ಮಕ್ಕಳು ತಂದೆ ಜೊತೆ ಬೆಳೆಯಕ್ಕಾಗಲ್ಲ. ನಿಜ ನಿಜ ನಿಜ, ಅದು ಕೂಡ ಗಂಡ್ಮಕ್ಳು ಅಂತಂದ್ರೆ ತಾಯಿ ಜೊತೆ ತುಂಬಾ ಮುಕ್ತವಾಗಿ ಹಂಚ್ಕೊಳ್ತಾರೆ, ಫ್ರೆಂಡ್ ತರ ಇರ್ತಾರೆ. ಅದರ ಜೊತೆಗೆ ವಿಶೇಷವಾಗಿ ಡಿ ಕೆ ಶಿವರಾಮ್ ಒಬ್ಬರು ಅಧ್ಯಕ್ಷ ಪೊಲೀಸ್ ಅಧಿಕಾರಿ, ಒಬ್ಬಳೇ ಹೆಣ್ಮಗಳು, ಅದೆಷ್ಟು ಪ್ರೀತಿಯಿಂದ ಸಾಕಿರ್ತಾರೆ ಕಣ್ ಮುಂದೆ ಕಳ್ಕೊಂಡಾಗ. ಪುತ್ರ ಶೋಕ ನಿರಂತರ ಅಂತಾರಲ್ಲ ಮಗು, ಹೌದು ಸರ್. ನಮಗೆ ಇಂಥ ಸಂದರ್ಭದಲ್ಲಿ ಅವ್ರಿಗೆ ನಾವೇನು ಹೇಳಕ್ಕಾಗಲ್ಲ, ಧೈರ್ಯ ಹೇಳ್ಬೋದಷ್ಟೇ, ಧೈರ್ಯ ಹೇಳ್ಬೋದಷ್ಟೇ. ಎಲ್ಲದಕ್ಕಿಂತ ಹೆಚ್ಚಾಗಿ ಗಂಡ ಹೆಂಡತಿ ಇಬ್ರು ಸಮಾಜದಲ್ಲಿ ದೊಡ್ಡ ಹೆಸರನ್ನ ಮಾಡಿದಂಥವ್ರು, ದೊಡ್ಡ ಪ್ರೀತಿಯನ್ನ ಗಳಿಸಿದಂಥವ್ರು, ಎಲ್ಲದಕ್ಕಿಂತ ಹೆಚ್ಚಾಗಿ ಹಿರಿಯರ ಮೇಲೆ ಇದ್ದಂತ ಗೌರವ, ಹಿರಿಯರ ಮೇಲೆ ಇತ್ತಲ್ಲ ಗೌರವ, ಅದನ್ನ ನಾವು ನೋಡಿದಾಗ ಹತ್ತಿರದಿಂದ ಬಲ್ಲವರು ನಾವು, ಅದನ್ನ ಮರೆಯಕ್ಕಾಗಲ್ಲ. ಏನೇ ಅವ್ರಿಗೆ ಭಗವಂತ ಅವರ ಆತ್ಮ ಶಾಂತಿ ಕೊಡಲಿ. ನಿಜ ಸರ್, ಅತ್ತೆ ಮಾವ ಇದ್ದಾರೆ, ತಂದೆ ತಾಯಿ ಇದ್ದಾರೆ, ಅವ್ರ ಮುಂದೆ ಮಕ್ಕಳೇ ಹೋಗ್ಬಿಡ್ತಾರೆ ಅಂತಂದ್ರೆ ಆ ನೋವು ಮಾತ್ರ ಶಾಶ್ವತವಾಗಿರುತ್ತೆ ಸರ್. ನೀವು ಯಾರಿಗಾದ್ರೂ ಕಾಲ್ ಮಾಡಿದ್ರ ಸರ್, ಯಾಕಂದ್ರೆ ಎರಡೂ ಕುಟುಂಬದವರ ಜೊತೆ ನೀವು ತುಂಬಾ ಆತ್ಮೀಯರಾಗಿದ್ದೀರಿ. ನಾನು ಕಾಲ್ ಮಾಡೋ ಪೊಸಿಷನ್ ಇಲ್ಲ. ಓಕೆ, ನನಗೆ ಒಂದು ಆಪರೇಷನ್ ಆಗಿ 1.5 ತಿಂಗಳಾಗಿದೆ. ಓಕೆ, ಇನ್ನ 1.5 ತಿಂಗಳು ರೆಸ್ಟ್ ಹೋಗ್ಬೇಕು ಅಂತ ಹೇಳಿದ್ರೆ. ಓಕೆ ಓಕೆ, ಆದ್ರೂ ನಾನು ಹೋಗ್ತಾ ಇದ್ದೀನಿ ಈಗ. ಯಾವಾಗ ಗೊತ್ತಾಯ್ತು ಸರ್ ವಿಷಯ ಇದು? ನನಗೆ ಬೆಳಿಗ್ಗೆ ನಿಮ್ಮ ನ್ಯೂಸ್ ಚಾನಲ್ಗಿಂತ ಮುಂಚೆನೆ ಗೊತ್ತಾಯ್ತು. ಓಕೆ, ನನಗೆ ಯಾರೋ ಫೋನ್ ಮಾಡಿದ್ರು ಸ್ನೇಹಿತರು, ಏನೋ ಹೇಳ್ತಾವ್ರೆ ಸರ್ ಹಿಂಗಂತೆ ಹೌದಾ ಅಂತ ಹೇಳ್ಬಿಟ್ಟು, ಏನ್ ತಮಾಷೆ ಮಾಡ್ತೀರಂತ, ಇಂಥ ವಿಷಯದಲ್ಲ ತಮಾಷೆ ಮಾಡ್ತೀರಂತ ಹಂಗಂದ. ಅವ್ರು ಹೇಳಿದ 5 ನಿಮಿಷಕ್ಕೆ ನನಗೆ ನಿಮ್ಮ ನ್ಯೂಸ್ ಚಾನಲ್ ನೋಡು. ಸರ್, ನೀವು ಸ್ಪಂದನ ಅವರು ಚಿಕ್ಕವ್ರು ಇದ್ದಾಗಿಂದನೂ ನೋಡ್ತಾ ಬಂದಿದ್ದೀರಾ ಸರ್, ಒಂದೆರಡು ಯಾವ್ದಾದ್ರು ಘಟನೆಗಳನ್ನ ಮೆಲ್ಕ್ ಹಾಕ್ಬೋದಾ, ಅವ್ರು ಹೇಗಿರ್ತಾ ಇದ್ರು, ಅವ್ರ ಸ್ಟಡೀಸ್ ಆಗಿರಬಹುದು ಅಥವಾ ಅವರ ನಡವಳಿಕೆಗಳಾಗಿರ್ಬಹುದು? ಹೇಳ್ತೀನಿ. ಒಂದು ನಾನು ಒಂದು ತಗೊಳ್ಳಿಲ್ಲ ಅದು, ನಾನು ಒಂದು ಕೊನೆ ಚಿತ್ರ ಸರ್, ರಾಘವೇಂದ್ರ ಮತ್ತೆ ಮುರಳಿ ಇಬ್ಬರನ್ನ ಹಾಕ್ಬಿಟ್ಟೆ ನಿಂತು ನೋಟ ಅಂತ. ಹಲೋ, ಓಕೆ ಸರ್, ಮಾತಾಡಿ, ಕೇಳಿಸ್ತಿದೆ, ಮಾತಾಡಿ. ನಿಂಚಿನ ಓಟ ಅಂತ ಇಬ್ಬರು ಚಿತ್ರದಲ್ಲಿ ಮಾಡ್ತು. ಆ ಸಂದರ್ಭದಲ್ಲಿ ಮದುವೆ ಆಗಿ ಇನ್ನೂ 1 ವಾರ ಕೂಡ ಆಗಿರ್ಲಿಲ್ಲ. ಓಕೆ, ನಾನು ಕುದುರೆ ಮುಖದಲ್ಲಿ ಶೂಟಿಂಗ್ ಇಟ್ಕೊಂಡಾಗ ಗಂಡ ಹೆಂಡತಿ ಇಬ್ರು ಬಂದ್ರು, ಒಂದ್ ರೀತಿ ಹನಿಮೂನಿಗೆ ಬಂದಂಗ ಬಂದ್ರು. ನನ್ಗೆ ಎಷ್ಟು ಖುಷಿ ಆಗಿರ್ಬೇಡ ಹೇಳಿ, ನಾನೇ ಅವ್ರನ್ನ
ಒಂದಿನ ಶೂಟಿಂಗ್ ಇಲ್ಲದೆ ಇದ್ದಾಗ ಕಾರ್ ಕೊಟ್ಟು ದೇವಸ್ಥಾನಕ್ಕೆ ಹೋಗೋದು ಬನ್ನಿ ಅಂತ ಹೇಳ್ಬಿಟ್ಟು ಕಳಿಸ್ತೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ಇದೆಲ್ಲ ನೆನಪು ಬರುತ್ತೆ. ಇದನ್ನೆಲ್ಲ ಹೇಳ್ತಾ ಹೋದ್ರೆ ಬಹಳ ವಿಷಯಗಳಿದೆ. ಇರ್ಲಿ, ನೀವು ಆರೋಗ್ಯದ ಕಡೆ ಗಮನ ಕೊಡಿ ಸಾರಾ ಗೋವಿಂದ್ ಸರ್. ಧನ್ಯವಾದ ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದಕ್ಕೆ. ಮಾಜಿ ಫಿಲಂ ಚೇಂಬರ್ ಅಧ್ಯಕ್ಷರು ಸಾರಾ ಗೋವಿಂದ್ ಅವರು ಮಾತಾಡ್ತಾ ಇದ್ರು. ವಿಜಯ್ ರಾಘವೇಂದ್ರ ಅವರ ಕುಟುಂಬಕ್ಕೂ ಕೂಡ ಇವರು ಆಪ್ತರು, ಅದೇ ರೀತಿಯಾಗಿ ಬಿ ಕೆ ಶಿವರಾಮ್ ಅವರ ಕುಟುಂಬಕ್ಕೂ ಕೂಡ ಇವರು ಅತ್ಯಾಪ್ತರು. ಇನ್ನು ಸ್ಪಂದನಾ ಅವರಿಂದ ಚಿಕ್ಕಂದಿನಿಂದಲೂ ಕೂಡ ಇವರು ಬೆಳೀತಾ ನೋಡಿದ್ದಾರೆ. ಸೊ ಅದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.